आप देख रहे हैं KGN प्राइम न्यूज। भारतीय दलित प्यांथर्स संघटन वतियिंद चिक्कोडी ऐबिएल इवत्तु गोकाक जिले माडुवुदागि बेळगावि जिला भारतीय दलित प्यांथर्स संघटन अध्यक्षराद रमेश यमुनप्प हरिजन हागू बेळगावि जिला उपाध्यक्षराद शंकर भजंत्री अवरिंद नेर धरणि। गोकाक जिलेगागि हलवारु वर्षगळिंद नाना मुखंडरु इदक्के संबंधपट्ट जनसामान्यरु बहळष्टु होराडिद्दारे। ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸಕ್ಕಾಗಿ ನಾವು ಬೆಳಗಾವಿಗೆ ಹೋಗಬೇಕು, ಅದಕ್ಕಾಗಿ ನಮಗಾಗುವ ಕಷ್ಟ ಹೇಳುವಂತದ್ದಲ್ಲ. ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಅವರು ಇನ್ನಾದರೂ ಎಚ್ಚೆತ್ತುಕೊಂಡು ಗೋಕಾಕ ಜಿಲ್ಲೆ ಮಾಡುವ ಸಲುವಾಗಿ ನಾನಾ ಸಂಘಟನೆಗಳು ಉಗ್ರ ಹೋರಾಟ ಮಾಡುವುದಾಗಿ ನಮ್ಮ ವಾಹಿನಿಗೆ ತಿಳಿಸಿದ್ದಾರೆ. ಗೋಕಾಕ ಜಿಲ್ಲೆಯನ್ನಾಗಿ ಮಾಡಬೇಕು, ಇಲ್ಲದಿದ್ದರೆ ಮುಂದೆ ಬರುವ ದಿನಮಾನಗಳಲ್ಲಿ ನಾನಾ ಸಂಘಟನೆಗಳು ಕೂಡಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಬನ್ನಿ ಕೇಳೋಣ. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ದಲಿತ ಲಪ್ಯಾಂಥರ್ಸ್ ಸಂಘಟನೆಯ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ರಮೇಶ ಯಮನಪ್ಪ ಹರಿಜನ, ಚಿಕ್ಕೋಡಿ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮಣ ವಾಘ, ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರಾದ ಶಂಕರ ಭಜಂತ್ರಿ, ಚಿಕ್ಕೋಡಿ ತಾಲೂಕು ಉಪಾಧ್ಯಕ್ಷರಾದ ಸಂದೀಪ ವಡ್ಡರ ಹಾಗೂ ಸದಸ್ಯರಾದ ಪರಶುರಾಮ ಭಜಂತ್ರಿ ಮತ್ತಿತರರು ಉಪಸ್ಥಿತಿಯಲ್ಲಿ ಗೋಕಾಕ ಜಿಲ್ಲಾ ಹೋರಾಟ ಬೇಡಿಕೆ ಕಾರ್ಯ ನಡೆಯಿತು. ವರದಿ ಪ್ರಶಾಂತ ಗಸ್ತಿ, ಚಿಕ್ಕೋಡಿ. ಅದೇ ಕಾರಣ ನಮ್ಮ ಗೋಕಾಕ್ ತಾಲೂಕು ಇದೆ, ಈಗ ಸದ್ಯಕ್ಕೆ ಪ್ರೆಸೆಂಟ್ಲೇ ಗೋಕಾಕ್ ತಾಲೂಕು ಇದೆ. ಅದೇ ರೀತಿಯಾಗಿ ಅಭಿವೃದ್ಧಿ ಪರವಾಗಿ ಮುಂದೆ ಅಭಿವೃದ್ಧಿ ಆಗಬೇಕಂದ್ರೆ ಗೋಕಾಕ್ ತಾಲೂಕಿನ ಜಿಲ್ಲಾ ಮಾಡಬೇಕು. ಬಸವರಾಜ ಬೊಮ್ಮಾಯಿ ಸಾಹೇಬ್ಗೆ ಒಂದೆರಡು ಮಾತು ಹೇಳ್ತೀನಿ ನಾನು. ಜೇರ್ಕತ್ತ ನೀವು ಜಿಲ್ಲಾ ಮಾಡಿದ್ರಕ್ಕೆ ಮುಂದಿನ ಗೋಕಾಕ್ ಎಲ್ಲಿ ರಾಜ್ಯಾಂತ ಹೋರಾಟ ಮಾಡ್ತಾವ. ಅದೇ ರೀತಿಯಾಗಿ ಮೊನ್ನೆ ಉಮೇಶ್ ಕತ್ತಿ ಅವರು ಒಂದು ಹೇಳಿಕೆ ಕೊಟ್ಟರು, ಬೈರಂಗಲು ಚಿಕ್ಕೋಡಿ ಅತ್ನಿ ಅಷ್ಟೇ ಅಂತಂದ ಗೋಕಾಕ್ ರಾಜಕೀಯದಾಗ ಫಸ್ಟ್ ಪಲ್ಲೆ ಯಾವುದೇ ಸರ್ಕಾರಕ್ಕೆ ಅರಿವು ಆಗೋದು ಗೋಕಾಕ್. ಅಲ್ಲಿ ಅಲ್ಲಿ ಜಗಳು ಬರದಷ್ಟು ಇರ್ತಾರೆ, ಯಾಕಂದ್ರೆ ಅಲ್ಲಿ ಬಹಳ ಪವರ್ಫುಲ್ ಅಂತ ಲೀಡರ್ ಅದ ಗೋಕಾಕ್ ತಾಲೂಕದಲ್ಲಿ. ಅದಕ್ಕೆ ನಮ್ಮ ಸಹಕಾರದ ನಾವು ಮನವಿ ಮಾಡ್ಕೊತ ಸಹಕಾರ ಆಟೋಡಿ ಮಾಡತಾರ ಜಿಲ್ಲಾ ಮಾಡ್ಬೇಕಂತೇಳಿ. ಅದಕ್ಕಾಗಿ ನಾವು ಮುಂದಿನ ದಿನಗಳು ಎಲ್ಲ ಗೋಕಾಕ್ ತಾಲೂಕು ಎಲ್ಲಾರು ಜಿಲ್ಲೆ ಮಾಡ್ಬೇಕಂತ ನಾವು ಘೋಷಣೆ ಮಾಡ್ತೇವೆ. ಮಾಡಬಹುದಿದ್ದ ಅಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ. ನನ್ನ ಹೆಸರು ರಮೇಶ್, ಭಾರತೀಯ ದಲಿತ ಪ್ರಾಂತ ಸಂಘಟನೆಯ ಬೆಳಗಾವಿ ಜಿಲ್ಲಾಧ್ಯಕ್ಷ, ಕರ್ನಾಟಕ ರಾಜ್ಯ ಪಲಾನ್ಕಾರ.